ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಂಜು, ರಾಮು ನೀವಾ? ಸಾರಿ, ನೀವು ರುದ್ರ ಪ್ರತಾಪ್ ಅಲ್ವಾ? ರಾಮು ಅನ್ನೋ ಹೆಸರಲ್ಲಿ ನೀವು ನನಗೆ ಪರಿಚಯ ಆಗಿದ್ರಿ. ನನ್ನ ಮನಸ್ಸಲ್ಲಿ ಇನ್ನ ಅದೇ ಹೆಸರೇ ಉಳ್ಕೊಂಡಿದೆ ನೋಡಿ. ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ನನಗೊಂದು ಮಾತು ಹೇಳ್ದೆ ಆಶ್ರಮದಿಂದ ಹೊರಟೋದ್ರಿ. ಈಗ ನನ್ನನ್ನೇ ಹುಡ್ಕೊಂಡ್ ಬಂದಿದ್ದೀರಾ? ನನಗೆ ಅರ್ಥ ಆಗತ್ತೆ ಅಂಜು. ನಾ ನಿಮಗೆ ಕೊಟ್ಟಿರೋಷ್ಟು ನೋವನ್ನ ಬೇರೆ ಯಾರು ಕೊಟ್ಟಿಲ್ವೇನ? ಹಾಗೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ವೇನ? ಅದಕ್ಕೆ ಅಂಜು ಬೇರೆ ದಾರಿ ಕಾಣಿಸ್ದೆ ನಿಮ್ಮ ಹತ್ರ ಬಂದೆ. ನಿಮ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಇದ್ದಿದ್ರೆ ನಾನೆಲ್ಲೋ ದೂರ ಇಡ್ತಾ ಇದ್ದೆ. ಏನಾಯ್ತು ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಮೇ ಬಿ ಏನೇನೋ ಅಪವಾದ ಹೊತ್ಕೊಂಡಿರೋ ನನ್ನನ್ನು ಯಾರು ನಂಬ್ತಾರೆ ಹೇಳಿ. ಪ್ರತಾಪ್ ಅವರೇ, ವಿಷಯ ಏನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಹೇಳ್ತೀನಿ ಅಂಜನಿ, ಆದರೆ ಮೊದಲಿದ ಹಾಗೆ ನೀವು ನನ್ನನ್ನು ನಂಬ್ತೀನಿ ಅನ್ನೋದಾದ್ರೆ ಮಾತ್ರ ನಂಬಿಕೆಯಿಂದ ನನ್ನ ಮಾತನ್ನು ಕೇಳ್ತೀನಿ ಅನ್ನೋ ಭರವಸೆ ಕೊಡಿ. ಹಾಗೆ ಹೇಳ್ತೀನಿ. ಮೊದಲಿನ ತರ ನಿಮ್ಮನ್ನ ನಂಬೇಕಾ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಹೇಗ್ ನಂಬೋದು ಅಂಜು? ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಒಡೆದಿದ್ದೆ ನೀವು. ಇವಾಗ ಮತ್ತೆ ನಿಮ್ಮನ್ನ ನಂಬಬೇಕು ಅಂದ್ರೆ ಅದ್ ಹೇಗ್ ಸಾಧ್ಯ? ನಂಬೋದಾದ್ರೂ ಹೇಗೆ? ಹೇಗ್ ನಂಬ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಯಾಕೆ ನಂಬಬೇಕು ಅಂತ ಕೇಳಿದ್ರಲ್ಲ, ನೀವು ನನ್ನ ಮಾತನ್ನ ನಂಬಲೇಬೇಕು ಅಂಜು. ಅದೇ ಯಾಕೆ? ನನಗೋಸ್ಕರ ಅಲ್ದೆ ಇದ್ರು ಸೀತಾಗೋಸ್ಕರ ನನ್ನ ಮಾತನ್ನ ನೀವು ನಂಬಲೇಬೇಕು. ಸೀತಾ ಅತ್ತೆಗೋಸ್ಕರನ? ಏನ್ ಹೇಳ್ತಿದ್ದೀರಾ ನೀವು? ಸೀತಾ ಅತ್ತೆಗೋಸ್ಕರ ಅಂದ್ರೆ? ಅಂಜು, ನಾನು ಹೇಳೋದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಡಿ. ಸೀತಾ ಹಳೆ ಪ್ರೇಮಿ ಅಂದ್ರೆ ಸಿಹಿ ಅಪ್ಪ ಮತ್ತೆ ಬಂದಿದ್ದಾನೆ. ಸಿಹಿ ಅಪ್ಪನ? ನಮ್ಗೆ ಸೀತಾ ಅತ್ತೆ ಹಿಂದಿನ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ. ಯಾರವನು? ಇವಾಗ ಅವನು ಎಲ್ಲಿಂದ ಬಂದ? ನೋಡಿ ಅಂಜು, ಅವರಿಬ್ರು ಮಧ್ಯೆ ಏನಾಗಿದ್ಯೋ, ಯಾಕೆ ದೂರ ಆಗಿದ್ರೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿ ಮತ್ತೆ ಸೀತಾ ಜೀವನಕ್ಕೆ ಬರ್ತಿರೋದಂತೂ ನಿಜ. ಸೀತಾ ಹುಷಾರಾಗಿರ್ಬೇಕು, ಅದಷ್ಟೇ ಮುಖ್ಯ. ಈಗ ನಾನು ಸೀತಾ ಮುಂದೆ ಹೋಗೋದಕ್ಕಾಗೋದಿಲ್ಲ. ರಾಮ್ ಮುಂದೆ ಹೋದ್ರೆ ಅವನನ್ನು ಸಾಯಿಸೇ ಬಿಡ್ತಾನೆ. ಈ ವಿಷಯ ನನ್ನ ಕಿವಿಗೆ ಬಿದ್ದಾಗಿಂದ ಯಾರತ್ರ ನನಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ. ಆದರೆ ಯಾರತ್ರ ಹೇಳಿ, ಯಾರು ನನ್ನ ಮಾತು ನಂಬ್ತಾರೆ? ಈ ವಿಷಯನ ಕೇಳ್ಕೊಂಡು ಸೀತಾಗೆ ಎಚ್ಚರಿಕೆ ಕೊಡೋರು ಯಾರು? ಯಾರು ಅಂಜು? ಅದಕ್ಕೆ ನನಗೆ ನೆನಪಾಗಿದ್ದೆ ನೀವು. ಈ ವಿಷಯನ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನೇನ್ ಮಾಡಬೇಕು ನೋಡಿ? ಈಗ ನೀವು ಸೀದಾ ಸೀತಾ ಅವ್ರ ಮುಂದೆ ಹೋಗ್ತೀರಾ. ಅದಕ್ಕೆ ಸಿಹಿ ಅಪ್ಪ ನಿಮ್ಮನ್ನ ಹುಡುಕ್ತಾ ಇದಾರಂತೆ, ವಾಪಸ್ ಬಂದಿದಾರಂತೆ ಅಂತ ನೀವು ಹೇಳಬೇಕು. ಆಗ ಸೀತಾ ಎಚ್ಚೆತ್ಕೋತಾರೆ. ಅಷ್ಟೇ ಅಂಜು, ಅಷ್ಟೇ ಆಗ್ಬೇಕಾಗಿರೋದು ಅಲ್ಲ. ಅವನ್ ಯಾವನೋ ಬಂದು ಈಗ ಸೀತಾ ರಾಮು ಮತ್ತೆ ಸಿಹಿ ನೆಮ್ಮದಿಯ ಜೀವನ ಬದುಕ್ತಾ ಇದ್ದಾರೆ, ಅದನ್ನ ಯಾಕೆ ಹಾಳು ಮಾಡಬೇಕು ಅಲ್ವಾ ಹೇಳಿ. ನಾನು ಸೀತಾ ಅತ್ತೆ ಹತ್ರನ ನೋಡಿ ಅಜ್ಜು, ಇದನ್ನ ನೀವು ಹೇಗೆ ಹೇಳ್ತಿರೋ ಯಾವಾಗ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಇದು ತುಂಬ ಸೂಕ್ಷ್ಮವಾದ ವಿಚಾರ ಅಲ್ವಾ ಅಂಜು? ನಿಮ್ಮಂಥ ಸೂಕ್ಷ್ಮವಾದ ಮನಸ್ಸುಗಳಿಂದ ಮಾತ್ರ ಸೀತಾ ಕಿವಿಗೆ ವಿಷಯನ ಮುಟ್ಸೋದಕ್ಕೆ ಸಾಧ್ಯ. ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಇದು. ನಾನು ಯಾವತ್ತು ಸೀತಾ ಅತ್ತೆ ಹತ್ರ ಹೋಗಿ ಅವ್ರ ಹಳೆ ಜೀವನದ ಬಗ್ಗೆ ನಾನು ಮಾತಾಡಿಲ್ಲ.
ಅಷ್ಟಕ್ಕೂ ನನಗೆ ಗೊತ್ತಿರೋ ಹಾಗೆ ರಾಮಣ್ಣನ ಮನೆಯಲ್ಲೂ ಕೂಡ ಯಾರಿಗೂ ಅತ್ತಿಗೆ ಹಿಂದಿನ ಜೀವನದ ಬಗ್ಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾನು ಅವ್ರ ಹತ್ರ ಹೋಗಿ ಏನಂತ ಮಾತಾಡ್ಲಿ? ನನ್ಗೆ ನನ್ಗೆ ಅರ್ಥ ಆಗತ್ತೆ ಅಂಜು, ಆದ್ರೆ ಸೀತಾ ಚೆನ್ನಾಗಿರ್ಬೇಕು ಅಂತ ನಿಮ್ಗೂ ಆಸೆ ಇದೆ ಅಲ್ವಾ? ಖಂಡಿತ ಇದೆ. ಹಾಗಿದ್ರೆ ಹೋಗಿ ವಿಷಯನ ಹೇಳಿ, ನೀವು ಹೇಳಬೇಕು. ಸರಿ, ನನ್ನ ಅತ್ತಿಗೆ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡ್ಬೋದು. ಆದ್ರೆ ಅತ್ತಿಗೆ ವಾಪಸ್ ನನ್ಗೆ ಇದೆಲ್ಲ ನಿನಗೆ ಏನ್ ಗೊತ್ತು ಅಂತ ಕೇಳಿದ್ರೆ ಆಗ ನಾನ್ ಏನಂತ ಮಾತಾಡ್ಲಿ? ನೋಡಿ, ನೀವು ಏನ್ ಹೇಳ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಸೀತಾ ಚೆನ್ನಾಗಿರ್ಬೇಕು ಅಷ್ಟೇ. ಮೀನು ಬಲೆಗೆ ಬಂದ್ ಬಿದ್ದಾಯ್ತು. ಈಗ ಇವಳು ಸೀದಾ ಸೀತಾ ಹತ್ರ ಹೋಗ್ತಾಳೆ. ಅದಕ್ಕೆ ಅದಕ್ಕೆ ಸಿಹಿ ಅಪ್ಪ ಬಂದಿದಾರಂತಲ್ಲ, ನೀವು ಹುಷಾರಾಗಿರಿ ಅದಕ್ಕೆ ಅಂತ ಹೇಳ್ತಾಳೆ. ಆಗ ಸೀತಾ ಏನಾದ್ರೂ ಉತ್ತರ ಕೊಡ್ಲೇಬೇಕು. ಆ ಉತ್ತರ ಏನು ಅಂತ ತಿಳ್ಕೊಂಡು ಇವಳು ನನ್ನ ಹತ್ರ ಬಂದು ಹೇಳಲೇಬೇಕು. ನನಗ್ ಬೇಕಾಗಿರೋದು ಅಷ್ಟೇ. ಆರ್ಪಿ, ಶಬಾಷ್, ಶಬಾಷ್ ಆರ್ಪಿ. ಸೀತಾಜಿ, ಅವ್ರಿಗೆ ಇವರು ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಹೌದಾ? ಇವ್ರ ಜಡ್ಜಸ್? ವೆಲ್ಕಮ್ ಜಡ್ಜಸ್. ಥ್ಯಾಂಕ್ ಯು. ಈ ಆಟ ಎಲ್ಲ ನೀವು ಮಕ್ಕಳಾಡಿದ್ರೆ ಚಂದ, ದೊಡ್ಡವ್ರಿಗೆ ಈ ತರ ಮಕ್ಕಳಾಟ ಆಡೋದಕ್ಕೆ ಬೋರ್ ಆಗತ್ತಲ್ವಾ? ಸ್ವಲ್ಪನೂ ಬೋರ್ ಆಗಲ್ಲ ಆಂಟಿ, ಸಖತ್ ಫನ್ ಆಗಿರುತ್ತೆ, ನೀವೇ ನೋಡಿ. ಚಾಲಿ, ಮಕ್ಕಳು ಆಸೆ ಪಡ್ತಿದಾರಲ್ವಾ, ಒಂದ್ ಸ್ವಲ್ಪ ತಾಳಣ ಪ್ಲೀಸ್. ಈಗ ನೀವು ರೆಡಿನಾ ಜಡ್ಜಸ್? ಎಸ್ ಕಂದ. ನಾನು ಕಂದ ಅಲ್ಲ, ಕಾಲ್ ಮೀ ಮ್ಯಾಮ್. ಓಕೆ ಓಕೆ ಮ್ಯಾಮ್. ಮತ್ತೆ ಅವರು ಅನಿ ಅಲ್ಲ, ಅನಿ ಸರ್ ಅಂತ ಕರಿಬೇಕು. ಅನಿ ಸರ್, ಸಿಹಿ ಮ್ಯಾಮ್. ಓಕೆನಾ? ಗುಡ್ ಗುಡ್ ಗುಡ್. ಅನಿ, ಈಗ ನಾವು ಒಬ್ಬೊಬ್ರ ನೇಮ್ ನ ತಗೊಳ್ಳೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.